ಇದು CCMS ಲಾಗಿನ್ CCMS ಅಲ್ಲಿ CCMS.karnataka.gov.in ಅಂತ ಹೊಡೆದ್ರೆ ಇದರ ಸ್ಕ್ರೀನ್ ಓಪನ್ ಆಗುತ್ತೆ ಸೋ ನನಗೆ ಅಡ್ಮಿನ್ ಲಾಗಿನ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನಾನು ತೋರಿಸ್ತಾ ಇದೀನಿ ಸೋ ಅಡ್ಮಿನ್ ಲಾಗಿನ್ ಓಪನ್ ಮಾಡ್ತಾ ಇದೀನಿ ಸೋ ಅಡ್ಮಿನ್ ಲಾಗಿನ್ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದೀನಿ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಇದೀನಿ सो इल्ली सो एडमिशन ना लॉगिन स्क्रीन ओपन आद तक्षण इल्ली एडमिनिस्ट्रेटर अंत इरुत्तदे अदन्न क्लिक माड्कोळ्ळि सो नावु यावत्तू औट्सैड द सेक्रेटरी अंत क्लिक माड्कोबेकु सो औट्सैड द सेक्रेटरी क्लिक माड्कोळ्ळि सो इल्ली नावु सेक्षन्स गळु क्रियेट माड्ता होगबेकु सो ऐड अंत कोट्रे नावु सेक्षन्स गळु क्रियेट माड्ता होगबहुदु सो इल्ली यावु सब डिविजन सेलेक्ट माड्कोबेकु सो नेक्स्ट ना यहा से नेम अंत टाइप यहा से नेम अंतर सो डिस्प्यूट सो आर आर टी डिस्प्यूट अंत से क्रियेट मे सो अदे रीति कन्नडदल्लि अदे तर डिस्प्यूट आर आर टी डिस्प्यूट से सेव अंत सो ಒಂದು ಸೆಕ್ಷನ್ ಕ್ರಿಯೇಟ್ ಆಯ್ತು ಬ್ಯಾಕ್ ಗೆ ಬಂದು ಮತ್ತೆ ಔಟ್ ಸೈಡ್ ಸೆಕ್ರೆಟರಿ ಅಂತ ಕ್ಲಿಕ್ ಮಾಡಿ ಪೋಸ್ಟ್ ಕ್ರಿಯೇಟ್ ಮಾಡ್ತೀವಿ ಪೋಸ್ಟ್ ಅಲ್ಲಿ ಆಡ್ ಇಕೊಳ್ಳಿ ಸೋ ಆಡ್ ಅಲ್ಲಿ ಸೆಕ್ಷನ್ ಗಳು ಕ್ರಿಯೇಟ್ ಆಯ್ತಲ್ಲ ಈಗ ಅದೇ ತರ ಸೆಕ್ಷನ್ ಈಗ ನಾವು ಯಾವುದು ಆರ್ಆರ್ಟಿ ಡಿಸ್ಪ್ಯೂಟ್ ಅದೇ ತರ ಪೋಸ್ಟ್ ಕೂಡ ಆರ್ಆರ್ಟಿ ಡಿಸ್ಪ್ಯೂಟ್ ಅಂತ ಕ್ರಿಯೇಟ್ ಮಾಡ್ತೀವಿ ಸೋ कंसर्न यार डेजिग्नेशन सो सेकंड डिवीजन क्लर्क अंत हाकोळ्ळि सेकंड डिवीजन क्लर्क अंत सेलेक्ट माड्कोळ्ळि कन्नडदल्लि कूड अदने आरआरटी डिस्प्यूट अंत कन्नडदल्लि टाइप माड्कोळ्ळि इल्लि ड्यूरेशन जीरो हाकोळ्ळि सेव अंत कोळ्ळि सो ಒಂದು ಪೋಸ್ಟ್ ಗೆ ಸೆಕ್ಷನ್ ಪೋಸ್ಟ್ ಎರಡು ಕ್ರಿಯೇಟ್ ಆಯ್ತು ಅದಾದ ಮೇಲೆ ಡೈರೆಕ್ಟ್ ಆಗಿ ಮುಖ್ಯ ಸೆಕ್ರೆಟರಿಗೆ ಬನ್ನಿ ಎಂಪ್ಲಾಯಿಗಳನ್ನು ಕ್ರಿಯೇಟ್ ಮಾಡಿ ಸೊ ಅಲ್ಲಿ ನಾನು ಕೆಜಿನ ನಂಬರ್ ಟೈಪ್ ಮಾಡ್ಕೋಬೇಕು ಕೆಜಿನ ನಂಬರ್ ಟೈಪ್ ಆದ್ಮೇಲೆ ಅವರ ಅಡ್ವೊಕೇಟ್ ಎಲ್ಲ ಅಂತ ಹೇಳ್ತಾ ಎಲ್ಲ ಅಂತ ಇದನ್ನ ಟೈಪ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೋಬೇಕು सो और हेसरन टाइप माता हो टाइप माता हो सो अल डेजिग्नेशन सेकेंड डिविजन क्लर्क टाइप माता हो सो इला नेक्स्ट आप मोबाइल नंबर टाइप माता हो सो इल्ली सेव ಮಾಡ್ಕೋಬೇಕು सो ರೆಗ್ಯುಲರ್ ಎಂಪ್ಲಾಯ್ ಅದಕ್ಕೆ ನಾನು ರೆಗ್ಯುಲರ್ ಎಂಪ್ಲಾಯ್ ಅಂತ ಕ್ಲಿಕ್ ಮಾಡಿ ಸೇವ್ ಮಾಡಿದ್ರೆ ಡೈರೆಕ್ಟ್ ಸೇವ್ ಆಗುತ್ತೆ ನೆಕ್ಸ್ಟ್ ಬ್ಯಾಕ್ ಬಂದು ಸೋ ಮ್ಯಾಪ್ ಟು ಎಂಪ್ಲಾಯ್ ಅಂತ ಕೊಟ್ರೆ सो और यू ना डेजिग्नेशन पोस्ट क्रियेट डिस्प्यूट आर आर टी डिस्प्यूट क्लियर क्रियेट सो आर आर टी डिस्प्यूट बे नो डेजिग्नेशन बरबू डेजिग्नेशन बंद मैं करेक्टी अर्थ सो और एम्प्लॉय कोड ना टाइप अस्टेल हेसरे बे मत और यहाँ ऑर्डर नंबर सो ಯಾವಾಗ ತಹಸೀಲ್ದಾರ್ ಆರ್ಡರ್ ಮಾಡಿರ್ತಾರೆ ಡೇಟ್ ನ ಹಾಕೋದು ಸೋ ಆರ್ಡರ್ ನಂಬರ್ ಹಾಕೋದು ಸೋ ಆರ್ಡರ್ ನಂಬರ್ ಹಾಕೋದು ಡೇಟ್ ಹಾಕೋದು ಬೇಸಿಕ್ ಪೇ ಇದೆ ಬೇಸಿಕ್ ಪೇ ಹಾಕೋದು ಸೋ ರೆಗ್ಯುಲರ್ ಇನ್ಚಾರ್ಜ್ ಅಂತ ಇದೆ ನನಗೆ ಈಗ ಒಂದಕ್ಕಿಂತ ಹೆಚ್ಚು ಚಾರ್ಜ್ ಇದ್ದರೆ ಇನ್ಚಾರ್ಜ್ ಅಂತ ಹಾಕೋದು ನನಗೆ ಒಂದೇ ಚಾರ್ಜ್ ಇತ್ತು ಅಂತ ಇದ್ದರೆ ರೆಗ್ಯುಲರ್ ರಿಕ್ವೈರ್ಮೆಂಟ್ ಅಂತ ಕೊಡಬೇಕದು ಸೋ ಇದು ರೆಗ್ಯುಲರ್ ಚಾರ್ಜ್ ಮತ್ತು ರೆಗ್ಯುಲರ್ ಇನ್ಚಾರ್ಜ್ ಅಂತ ಇರೋದು सो नहीं रेगुलर चार्ज रेगुलर के रेगुलर को ननगे चार्ज वे को नन मल्टिपल इतना इन चार्ज को सेव क्लिक
सो आर्डर सर एम्प्लॉय क्रिएट आयत सो असाइन रोल सो रोल ना असाइन माता ना रोल असाइन माता यार केस वर्कर मत टपाल सेक्शन ना क्रियेट मातीवी सो बाकी उल्त आफीसर्स ना ये रोल्स असाइन तहसीलदार अथवा ए सी अथवा गीडलियर ना असाइन याकेलसी आगे क्रियेट आगे सो नानी सेक्शन आफीसर आगे असाइन रोल को सो असाइन रोल आयु सो ಒಬ್ಬ ವ್ಯಕ್ತಿನ ನಿಮಗೆ ಇಲ್ಲಿ ಡೀಟೇಲ್ ಸಿಗುತ್ತೆ ಯಾರೆಲ್ಲ ಆ್ಯಡ್ ಆಗಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಸಿಕ್ಬಿಡುತ್ತೆ ನೋಡಿದ್ದೀನಿ ಸೊ ಒಬ್ಬ ವ್ಯಕ್ತಿನ ನಿಮಗೆ ರಿಲೀವ್ ಮಾಡಬೇಕು ಸೊ ರಿಲೀವ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಬರ್ತಾ ಇದ್ದೀನಿ ಸೊ ಅವ್ರ ಹೆಸರು ಬರುತ್ತೆ ಸೊ ಅವ್ರಿಗೇನೋ ಚಾರ್ಜಸ್ ಇದೆ ಎಲ್ಲ ಬರುತ್ತೆ ಸೊ ಪ್ರೆಸೆಂಟ್ ಏನು ಪ್ರೆಸೆಂಟ್ ಪೋಸ್ಟ್ ಏನಿದ್ದರು ಅವರು ಪ್ರೆಸೆಂಟ್ ಪೋಸ್ಟ್ನ ರಿಲೀವ್ ಮಾಡ್ತಾ ಇದ್ದೀನಿ ಸೊ ರಿಲೀವ್ ಡೇಟ್ ಹಳೆಯ ಡೇಟ್ ಆಗ್ತಾ ಇದೆ ಸೊ ಅವನ್ನ ರಿಲೀವ್ ಮಾಡಿದ್ವಿ ಸೊ ರಿಲೀವ್ ಮಾಡಾದ್ಮೇಲೆ ಸೊ ನಿಮ್ಗೆ ಚೆಕ್ ಮಾಡಬೇಕಂದ್ರೆ ಇಲ್ಲ ಚೆಕ್ ಮಾಡ್ಕೋಬೋದು ನೋಡಿ ನಾನೀಗ ಇದು ಕ್ಲಿಕ್ ಮಾಡಿ ಆರ್ ಆರ್ ಟಿ ಸಿರಸ್ದಾರ್ ಯಾರನ್ನ ಕ್ಲಿಕ್ ಮಾಡಿದೆ ಹೆಸರು ಬರೋಲ್ಲ ಅದೇ ನಾನು ಈಗ ಕ್ರಿಯೇಟ್ ಮಾಡಿದ ವ್ಯಕ್ತಿದ ನಾನು ಇದು ಮಾಡಿದ್ರೆ ಅವ್ರ ಹೆಸರು ಡೀಟೇಲ್ಸ್ ಎಲ್ಲ ಬರುತ್ತೆ ಸೊ ರಿಲೀವ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದು ಇದೇ ರೀತಿ ಸೊ ಆ್ಯಡ್ ಎಲ್ಲವೂ ಗೊತ್ತಾಯ್ತು ಈಗ ಸೊ ಇದೇ ರೀತಿ ಎಲ್ಲವನ್ನು ಕ್ರಿಯೇಟ್ ಮಾಡಿ ಕ್ಲೋಸ್ ಮಾಡಿ ಸೊ ಈಗ ಫಾರ್ಗೆಟ್ ಪಾಸ್ವರ್ಡ್ ಬಗ್ಗೆ ಹೇಗೆ ಅಂತೇಳಿ ತಿಳ್ಕೊಳ್ಳುವ ಸಿ ಸಿ ಎಮ್ ಎಸ್ ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಫಸ್ಟ್ ತಿಳ್ಕೊಳ್ಬೇಕು ಯಾಕೆಂದರೆ ಸಿ ಸಿ ಎಮ್ ಎಸ್ ಅಲ್ಲಿ ನಾವು ಮೇನಾಗಿ ಅದೇ ಪ್ರಾಬ್ಲಮ್ ಆಗ್ತದೆ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ಕೆ ಜಿ ನಂಬರ್ ಕೊಡಬೇಕು ಸೊ ನಿಮ್ಮ ಕೆ ಜಿ ನಂಬರ್ ಟೈಪ್ ಮಾಡಬೇಕು ಸೊ ನನಗೆ ಅಡ್ಮಿಂಟು ತೊಗೊಂಡಿದ್ದೀನಿ ಸೊ ಕೆ ಜಿ ನಂಬರ್ ನಿಮ್ಮದು ಕೆ ಜಿ ನಂಬರ್ ಟೈಪ್ ಮಾಡಬೇಕು ಸೊ ಏನು ಓ ಟಿ ಪಿ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಮೊಬೈಲಲ್ಲಿ ಓ ಟಿ ಪಿ ರಿಸೀವ್ ಮಾಡ್ಕೊತೆ ಸೊ ಓ ಟಿ ಪಿ ಮುಖಾಂತರ ಸೊ ಈಗ ಓ ಟಿ ಪಿ ಟೈಪ್ ಮಾಡ್ತಾ ಇದ್ದೀವಿ ಸೊ ಓ ಟಿ ಪಿ ಕೆಳಗಡೆ ಇರ್ತದೆ ನ್ಯೂಮರಿ ಕ್ಯಾರೆಕ್ಟ್ರಲ್ಲಿ ಇರ್ತದೆ ಆಲ್ಫಾ ನ್ಯೂಮರಿ ಕ್ಯಾರೆಕ್ಟ್ರಲ್ಲಿ ಇರ್ತದೆ ಚೆಕ್ ಮಾಡ್ತೀನಿ ಸೊ ಇಲ್ಲಿ ನಾವು ಎಂಟರ್ ದ ನ್ಯೂ ಪಾಸ್ವರ್ಡ್ ಮತ್ತು ಓಲ್ಡ್ ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀವಿ ಸೊ ಏನು ಪಾಸ್ವರ್ಡ್ ಎಂಟ್ರಿ ಮಾಡ್ತೀವಿ ಸೊ ನೀವೇನೋ ಪಾಸ್ವರ್ಡ್ ಮರ್ತೋದ್ರೂ ಕೂಡ ನೀವು ರೀಸೆಟ್ ಮಾಡೋಕ್ಕೆ ಇಷ್ಟೇ ನೋಡಿ ಎಷ್ಟು ಬೇಗ ಒಂದು 5 ನಿಮಿಷ ಪಾಸ್ವರ್ಡ್ ರೀಸೆಟ್ ಆಯಿತು ಥ್ಯಾಂಕ್ ಯು